ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ನಮ್ಮ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ನಮ್ಮ ವಿಡಿಯೋನ ನೋಡ್ತಾ ಇರೋದಕ್ಕೆ ಎಲ್ರಿಗೂ ಧನ್ಯವಾದಗಳು. ಈ ವಿಡಿಯೋದಲ್ಲಿ ನಾನು ನನ್ನ ಹಸ್ಬೆಂಡ್ ಬರ್ತ್ಡೇನ ಸೆಲೆಬ್ರೇಟ್ ಮಾಡ್ತಾ ಇದ್ದೀನಿ. ಔಟ್ಸೈಡಿಂದ ಕೇಕ್ ಏನು ತೊಗೊಂಡು ಬಂದಿಲ್ಲ, ಮನೆಯಲ್ಲೇ ಎಲ್ಲ ಪ್ರಿಪೇರ್ ಮಾಡಿಕೊಂಡು ಮಾಡೋಣ ಅಂತ ರೆಡಿ ಮಾಡ್ಕೊತಾ ಇದ್ದೀನಿ. ಮೊದಲು ಕೇಕ್ನ ಪ್ರಿಪೇರ್ ಮಾಡ್ಕೊತಾ ಇದ್ದೀನಿ. ಕೇಕ್ನ ಪ್ರಿಪೇರ್ ಮಾಡ್ಕೊಳ್ಳೋದಕ್ಕೆ ಇಲ್ಲಿ ನಾನು ಓರಿಯೋ ಬಿಸ್ಕೆಟ್ನ ತೊಗೊಂಡಿದ್ದೀನಿ. ಬೇರೆ ಏನು ಯೂಸ್ ಮಾಡ್ತಾ ಇಲ್ಲ, ಮನೆಯಲ್ಲಿ ಏನಿದೆ ಅದನ್ನೇ ಯೂಸ್ ಮಾಡಿಕೊಂಡು ರೆಡಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನಾನು ಏನು ತೊಗೊಂಡು ಬರೋಕ್ಕೆ ಹೊರಗಡೆ ಹೋಗಿಲ್ಲ, ಅವ್ರಿಗೆ ಡೌಟ್ ಬರುತ್ತೆ ಅಂತ. ಮೊದಲು ಬಿಸ್ಕೆಟನ್ನು ಪೌಡ್ರು ಮಾಡ್ಕೊಳ್ಳೋಣ. ಪೌಡ್ರು ಮಾಡ್ಕೊಳ್ಳೋದಕ್ಕೆ ನಾನು ಇಲ್ಲಿ ಚಾಪರ್ಗೆ ಹಾಕಿ ಪೌಡ್ರು ಮಾಡ್ಕೊತಾ ಇದ್ದೀನಿ. ಚಾಪರ್ ಇಲ್ಲ ಅಂತ ಹೇಳಿದರೆ ಮಿಕ್ಸಿಗೆ ಹಾಕಿ ಗ್ರೈಂಡ್ ಮಾಡ್ಕೊಳ್ಬೋದು. ನಾನಿಲ್ಲಿ 4 ಪ್ಯಾಕೆಟ್ಟು ಬಿಸ್ಕೆಟ್ನ ಯೂಸ್ ಮಾಡ್ತಾ ಇದ್ದೀನಿ. ನಾನು ಸ್ವಲ್ಪನೇ ಮಾಡ್ತಾ ಇದ್ದೀನಿ. ನಮ್ಮ ಮನೆಯಲ್ಲಿ ಹೇಗೆ ಅಂದರೆ ನಮ್ಮ ಯಜಮಾನ್ರಿಗೆ ಸ್ವೀಟ್ ಅಂದರೆ ತುಂಬಾ ಇಷ್ಟ. ನಾನು ಏನಾದರೂ ಮಾಡಿ ಇಟ್ಟರೆ ಯಾವಾಗಲೂ ತಿಂತಾನೆ ಇರ್ತಾರೆ. ನಾನಂತೂ ಸ್ವೀಟ್ನ ತಿನ್ನೋದು ಸ್ವಲ್ಪ ಕಡಿಮೆ ಮಾಡಿದ್ದೀನಿ. ಜಾಸ್ತಿ ಸ್ವೀಟ್ ತಿನ್ನಲ್ಲ, ನನಗೆ ಸ್ವೀಟ್ ಅಂದರೆ ತುಂಬಾ ಇಷ್ಟ, ಆದ್ರೂ ನಾನು ಜಾಸ್ತಿ ತಿನ್ನಲ್ಲ. ಯಾಕೆ ಅಂದರೆ ಆರೋಗ್ಯನ ನೋಡ್ಕೊಳ್ಬೇಕಲ್ವಾ, ಹಂಗಾಗಿ ನಾನು ಸ್ವಲ್ಪ ಕಂಟ್ರೋಲ್ ಮಾಡಿದ್ದೀನಿ. ನಾನು ಇವಾಗ ಇದನ್ನು ಪೌಡ್ರು ಮಾಡಿಕೊಂಡು ಇದನ್ನು ಬೌಲಿಗೆ ಹಾಕ್ಕೊತಾ ಇದ್ದೀನಿ. ಬೌಲಿಗೆ ಹಾಕ್ಕೊಂಡು ಒಂದು ಸ್ಪೂನಿನ ಸಹಾಯದಿಂದ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಮಿಕ್ಸ್ ಮಾಡ್ಕೊಂಡು ಆದಮೇಲೆ ನಮಗೆ ಎಷ್ಟು ಬೇಕಾಗುತ್ತೆ ಅಷ್ಟು ಮಿಲ್ಕ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನೆಕ್ಸ್ಟು ಇದಕ್ಕೆ ನಾನು ಚಾಕ್ಲೇಟ್ ಸಿರಪ್ನ ಯೂಸ್ ಮಾಡ್ತಾ ಇದ್ದೀನಿ. ಚಾಕ್ಲೇಟ್ ಸಿರಪ್ ಇಲ್ಲ ಅಂತ ಹೇಳಿದರೆ ಸ್ಕಿಪ್ ಮಾಡ್ಬೋದು. ನನ್ನ ಮನೆಯಲ್ಲೇ ಇದ್ದಿದ್ದರಿಂದ ಹಾಕಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇದನ್ನು ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಆದಮೇಲೆ ಬೇಕಿಂಗ್ ಪೌಡರ್ನ ಹಾಕ್ಕೊತಾ ಇದ್ದೀನಿ. ಇದು ಇಂಪಾರ್ಟೆಂಟು. ಬೇಕಿಂಗ್ ನಾವೇನಾದರೂ ಕೇಕ್ನ ಮಾಡಬೇಕಂತ ಹೇಳಿದರೆ ಬೇಕಿಂಗ್ ಪೌಡ್ರನ್ನ ಯೂಸ್ ಮಾಡಬೇಕಾಗುತ್ತೆ. ನಾನಿಲ್ಲಿ 1 ಸ್ಪೂನಷ್ಟು ಬೇಕಿಂಗ್ ಪೌಡರ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನಾನು ಕೈಯಿಂದನೇ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಕೈಯಿಂದ ನಮಗೆ ಮಿಕ್ಸ್ ಮಾಡೋಕ್ಕಾಗಲ್ಲ ಅಂತ ಹೇಳಿದರೆ ಮಿಕ್ಸಿಗೆ ಹಾಕಿ ಒಂದ್ಸರಿ ಗ್ರೈಂಡ್ ಮಾಡ್ಕೊಳ್ಬೋದು. ನಮಗೆ ಹೇಗೆ ಕಂಫರ್ಟಬಲ್ ಅಂತ ಅನಿಸುತ್ತೆ ಹಾಗೆ ಮಾಡ್ಕೊಳ್ಬೋದು. ನಾನಿಲ್ಲಿ ಕೇಕ್ನ ಮಾಡೋದಕ್ಕೆ ಕೇಕ್ದು ಪ್ಯಾನ್ನ ತೊಗೊಂಡಿದ್ದೀನಿ. ನೆಕ್ಸ್ಟು ಇದಕ್ಕೆ ಬೇಕಿಂಗ್ ಪೇಪರ್ ಅಂತ ಬರುತ್ತೆ ನೋಡಿ, ಇದನ್ನೇ ಇದನ್ನು ರೌಂಡಾಗೆ ಕಟ್ ಮಾಡಿಕೊಂಡು ಹಾಕ್ಕೊಳ್ಬೇಕು. ನಾನಿಲ್ಲಿ ರೌಂಡಾಗೆ ಕಟ್ ಮಾಡಿಕೊಂಡು ಹಾಕ್ಕೊತಾ ಇದ್ದೀನಿ. ಈ ಪೇಪರ್ನ ಹಾಕ್ಕೊಂಡು ಆದಮೇಲೆ ಇದಕ್ಕೆ ಸ್ವಲ್ಪ ಆಯಿಲ್ನ ಅಪ್ಲೈ ಮಾಡ್ಕೊಳ್ಬೇಕು. ಅಪ್ಲೈ ಮಾಡಿಕೊಂಡು ನಾವು ಮಿಕ್ಸ್ ಮಾಡಿ ಇಟ್ಕೊಂಡಿದ್ವಲ್ಲ ಕೇಕ್ದು ಮಿಶ್ರಣ, ಅದನ್ನು ಹಾಕಿ ಈ ಥರ 1-2-3 ಸರಿ ಇದನ್ನು ಟಬ್ ಮಾಡ್ಕೊಳ್ಬೇಕು. ಅವಾಗ ಏನಾಗುತ್ತೆ, ಗಂಟೆ ಏನಾದರೂ ಇದ್ದರೆ ಸರಿ ಹೋಗುತ್ತೆ. ನಾನಿವಾಗ ಓವನಲ್ಲಿ ಇದನ್ನು ಬೇಕ್ ಮಾಡ್ಕೊತಾ ಇದ್ದೀನಿ. ಓವನ್ ಇಲ್ಲ ಅಂತ ಹೇಳಿದ್ರೆ ಕುಕ್ಕರಲ್ಲೂ ಮಾಡ್ಕೊಳ್ಬೋದು. ನಾನು ನೆಕ್ಸ್ಟು ಕುಕ್ಕರಲ್ಲಿ ಮಾಡಿ ತೋರಿಸ್ತೀನಿ. ಕೇಕ್ ಬೇಕಾಗೋಷ್ಟಲ್ಲಿ ಚಾಕ್ಲೇಟ್ನ ಮೆಲ್ಟ್ ಮಾಡ್ಕೊಳ್ಳೋಣ. ನಾನಿಲ್ಲಿ ಡೈರಿ ಮಿಲ್ಕ್ನ ತೊಗೊಂಡಿದ್ದೀನಿ. ನಾನು ಒಂದನ್ನ ಯೂಸ್ ಮಾಡ್ತಾ ಇದ್ದೀನಿ, ಒಂದು ಸಾಕಾಗುತ್ತೆ. ಚಾಕ್ಲೇಟ್ನ ಈ ಥರ ಮೆಲ್ಟ್ ಮಾಡ್ಕೊತಾ ಇದ್ದೀನಿ. ಒಂದು ಬಾಣಲಿಗೆ ನೀರನ್ನ ಹಾಕಿ ಕುದಿಸ್ಕೊಂಡು ಅದ್ರ ಮೇಲೆ ನಾವು ಚಾಕ್ಲೇಟ್ ಬೌಲ್ನ ಇಟ್ಟರೆ ಅದು ಮೆಲ್ಟ್ ಆಗುತ್ತೆ. ನೋಡಿ ಈ ಥರ ಮೆಲ್ಟ್ ಆಗಿದೆ. ಇವಾಗ ಇದನ್ನು ಸೈಡಲ್ಲಿ ಇಟ್ಕೊತಾ ಇದ್ದೀನಿ. ಕೇಕ್ ಬೇಕಾಗಿದೆ ನೋಡಿ, ಬೇಕಾಗಿದೆ. ಇವಾಗ ಇದನ್ನು ಒಂದು ಪ್ಲೇಟಿಗೆ ಹಾಕ್ಕೊತಾ ಇದ್ದೀನಿ. ನಾನು ಅಂದ್ಕೊಂಡೆ ಹೇಗೆ ಬರುತ್ತೆ ಕೇಕು ಅಂತ, ಚೆನ್ನಾಗೇ ಬಂದಿದೆ. ಆದರೆ ತುಂಬ ಚಿಕ್ಕದಾಯಿತು, ನಮ್ಮ ಯಜಮಾನ್ರು ಏನು ಹೇಳ್ತಾರೋ ಗೊತ್ತಿಲ್ಲ. ಫೈನಲಿ ಚೆನ್ನಾಗಿ ಬಂದಿದೆ. ನಾವು ಔಟ್ಸೈಡಿಂದ ತರೋ ಬದಲು ಮನೆಯಲ್ಲೇ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತಲ್ವಾ. ನೋಡಿ ಪುಟಾಣಿ ಕೇಕು ರೆಡಿಯಾಗಿದೆ. ಇವಾಗ ಇದಕ್ಕೆ ನಾನು ಮೆಲ್ಟ್ ಮಾಡಿ ಇಟ್ಕೊಂಡಿದ್ದೆ ಅಲ್ವಾ ಚಾಕ್ಲೇಟು, ಅದನ್ನು ಹಾಕ್ಕೊತಾ ಇದ್ದೀನಿ. ಏನೇ ಆದ್ರೂ ಮನೆಯಲ್ಲೇ ನಾವು ಮಾಡಿಕೊಂಡ್ರೆ ಈ ಥರ ಪುಟಾಣಿದು ನಮಗೆ ತುಂಬಾ ಖುಷಿ ಕೊಡುತ್ತೆ. ನಾನು ತುಂಬ ಸರಿ ಬರ್ತ್ಡೇನ ಸೆಲೆಬ್ರೇಟ್ ಮಾಡಿದ್ದೀನಿ, ಆದರೆ ಇದೇ ಫಸ್ಟ್ ಟೈಮು ನಾನೇ ಕೇಕ್ನ ಪ್ರಿಪೇರ್ ಮಾಡಿ ನನ್ನ ಹಸ್ಬೆಂಡ್ ಬರ್ತ್ಡೇನ ಸೆಲೆಬ್ರೇಟ್ ಮಾಡ್ತಾ ಇರೋದು. ಇವಾಗ ಇದನ್ನು ಫ್ರಿಜ್ಜಲ್ಲಿ ಇಡ್ತೀನಿ, ಸ್ವಲ್ಪ ಮೆಲ್ಟ್ ಆಗಬೇಕು. ಕೇಕ್ ಮಾಡೇನೋ ಆಯಿತು, ಇನ್ನೂ ಡೆಕೋರೇಷನ್ ಬಾಕಿ ಇದೆ. ಕೇಕ್ ಮಾಡಿಬಿಟ್ರೆ ಆಗಿಬಿಟ್ಟಿಲ್ಲ, ಇನ್ನೂ ತುಂಬಾ ಕೆಲಸ ಇದೆ, ಡೆಕೋರೇಷನ್ ಮಾಡ್ಕೊಬೇಕು. ನಾನಿವಾಗ ಡೆಕೋರೇಷನ್ ಮಾಡ್ಕೊಳ್ಳೋಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ. ನಾನು ಈ ಥರ ಒಂದು ಫುಲ್ ಸೆಟ್ನ ತೊಗೊಂಡೆ. ಇದಂದರೆ ಸ್ವಲ್ಪ ಹೆಲ್ಪ್ ಆಗುತ್ತೆ ನಮಗೆ, ಯಾವ ಥರ ಮಾಡಬೇಕಂತ ಸ್ವಲ್ಪ ಐಡಿಯಾನೂ ಬರುತ್ತೆ ಅಂತ ಹೇಳಿ ಈ ಥರ ಸೆಟ್ನ ತೊಗೊಂಡೆ. ತುಂಬಾ ಚೆನ್ನಾಗಿತ್ತು. ಬನ್ನಿ ಇವಾಗ ಡೆಕೋರೇಷನ್ ಮಾಡ್ಕೊಳ್ಳೋಣ. ಫಸ್ಟು ಎಲ್ಲನ ರೆಡಿ ಮಾಡಿಕೊಂಡು ಆಮೇಲೆ ಡೆಕೋರೇಷನ್ನ ಮಾಡ್ಕೊತಾ ಇದ್ದೀನಿ. ಮನೆಯಲ್ಲಿ ಒಬ್ಬೊಬ್ಬರೆ ಇರೋರಿಗೆ ತುಂಬಾ ಹೆಲ್ಪ್ ಆಗುತ್ತೆ. ಫಸ್ಟೇ ಎಲ್ಲನ ರೆಡಿ ಮಾಡಿ ಇಟ್ಕೊಂಡ್ರೆ ತುಂಬಾ ಹೆಲ್ಪ್ ಆಗುತ್ತೆ. ಏನಂದರೆ ಮನೆಯಲ್ಲಿ ಯಾರಾದರೂ ಒಬ್ಬರಾದರೂ ಇರಬೇಕು, ಅಟ್ಲೀಸ್ಟ್ ಅತ್ತೆ ಮಾವ ಅಪ್ಪ ಅಮ್ಮ ಯಾರಾದರೂ ಒಬ್ರು ಇರಬೇಕು ಅಂತ ಅನಿಸುತ್ತೆ ನನಗಂತೂ. ಗೊತ್ತಿಲ್ಲದೆ ಇರೋ ಜಾಗಕ್ಕೆ ಬಂದು ಒಬ್ಬೊಬ್ಬರೇ ಇರೋದು ತುಂಬಾ ಕಷ್ಟ ಆಗುತ್ತೆ. ನೆಕ್ಸ್ಟ್ ಮಂತು ನಮ್ಮ ಅತ್ತೆ ಮಾವ ಬರ್ತಾ ಇದ್ದಾರೆ, ನನಗಂತೂ ತುಂಬಾ ಖುಷಿ ಅವ್ರು ಬರ್ತಿರೋದು.
ಓಣಂಗೆ ಅಂತ ಫ್ಲವರ್ನ ತೊಗೊಂಡು ಬಂದಿದ್ದೆ. 2 weeks ಆಯಿತು, ಇನ್ನೂ ತುಂಬಾ ಚೆನ್ನಾಗಿತ್ತು. ಇವಾಗ ಯೂಸ್ ಆಗ್ತಿದೆ ಅದು ನನಗೆ ಡೆಕೋರೇಷನ್ ಮಾಡ್ಕೊಳ್ಳೋಕ್ಕೆ. ಆಲ್ಮೋಸ್ಟ್ ಆಯಿತು, ಟೈಮ್ ಬೇರೆ ಆಗ್ತಿದೆ, ಬೇಗ ಬೇಗನೆ ಮಾಡ್ಕೊತಾ ಇದ್ದೀನಿ. ಅದು ತುಂಬ ಸಿಂಪಲಾಗೆ ಮಾಡ್ಕೊತಾ ಇದ್ದೀನಿ, ಗ್ರ್ಯಾಂಡಾಗಿ ಏನೂ ಮಾಡ್ತಾ ಇಲ್ಲ. ಔಟ್ಸೈಡ್ ಹೋಗಿ ಸೆಲೆಬ್ರೇಟ್ ಮಾಡ್ಬೋದು, ಆದರೆ ನನಗೆ ಅದು ಅಷ್ಟೊಂದು ಇಷ್ಟ ಆಗಲ್ಲ. ನನಗೆ ಏನಂದರೆ ನಾನೇ ಎಲ್ಲ ಡೆಕೋರೇಷನ್ ಮಾಡಿ ಮಾಡಬೇಕಂತ ನನಗೆ ತುಂಬಾ ಇಷ್ಟ ಆಗುತ್ತೆ. ಈ ಥರ ಎಲ್ಲ ಮಾಡೋಕ್ಕೆ ಚಿಕ್ಕ ಚಿಕ್ಕದೆಲ್ಲ ಮಾಡಿದ್ರೆ ಅದು ನನಗೆ ತುಂಬಾ ಖುಷಿ ಕೊಡುತ್ತೆ. ಅವ್ರು ಬಂದರು, ಅವ್ರು ಹೇಳ್ತಾ ಇದ್ದಾರೆ, ಓ ಇದಕ್ಕೆ ನಾನೇನು ನನಗೆ ಔಟ್ಸೈಡ್ ಕಳಿಸಿದ್ದು ಅಂತ ಹೇಳ್ತಿದ್ದಾರೆ. ಅವ್ರಿಗೆ ಐಡಿಯಾ ಇರಲಿಲ್ಲ ನಾನು ಇದೆಲ್ಲ ಮಾಡ್ತೀನಿ ಅಂತ. ನಾನು ಮಾರ್ನಿಂಗಿಂದ ಏನು ಕೆಲಸ ಕೂಡ ಮಾಡಿಲ್ಲ, ಸುಮ್ಮನೆ ಕುತ್ಕೊಂಡಿದ್ದೆ, ಗೊತ್ತಿಲ್ಲದೆ ಇರೋಳ ಥರ ಕುತ್ಕೊಂಡಿದ್ದೆ. ಹಂಗಾಗಿ ಅವ್ರಿಗೆ ತುಂಬಾ ಖುಷಿಯಾಯಿತು. ಇವ್ರವ್ರ ಫ್ರೆಂಡ್ ಅಂತೂ, ಓ ಇದಕ್ಕೆ ನಾನು ಇವು ನಮಗೆ ಔಟ್ಸೈಡ್ ಕಳಿಸಿದ್ದು, ಲೇಟಾಗಿ ಬನ್ನಿ ಅಂತ ನನಗೆ ಹೇಳಿದ್ದು ಅಂತ ಹೇಳ್ತಾ ಇದ್ರು. ನಮ್ಮ ಯಜಮಾನ್ರಿಗೆ ಇದನ್ನೆಲ್ಲ ನೋಡಿ ತುಂಬಾ ಖುಷಿಯಾಯಿತು. 2 days ಬಿಫೋರೇ ನಾನು ಡೆಕೋರೇಷನ್ಗೆ ಏನೇನು ಬೇಕೋ ಅದನ್ನೆಲ್ಲ ತಂದು ಇಟ್ಕೊಂಡಿದ್ದೆ. ಹಂಗಾಗಿ ಅವ್ರಿಗೆ ಐಡಿಯಾ ಇರಲಿಲ್ಲ ನನ್ನ ಬರ್ತ್ಡೇ ಸೆಲೆಬ್ರೇಟ್ ಮಾಡ್ತೀನಿ ಅಂತ. ಬನ್ನಿ, ಇವಾಗ ಟೈಮ್ ಆಗಿದೆ, ಕೇಕ್ ಕಟ್ ಮಾಡೋಣ. ಫೈನಲಿ ಬರ್ತ್ಡೇ ಎಲ್ಲ ಸೆಲೆಬ್ರೇಟ್ ಮಾಡಿ ನಾವು ಮಲ್ಕೊಳ್ಳೋದು ತುಂಬಾ ಲೇಟ್ ಆಯಿತು. ಎಲ್ಲ ಹಂಗೆ ಬಿಟ್ಟು ಮಲ್ಕೊಂಡಿದ್ವಿ, ತುಂಬಾ ಲೇಟ್ ಆಯ್ತಲ್ವಾ, ಹಂಗಾಗಿ ಎಲ್ಲ ಹಂಗಂಗೆ ಬಿಟ್ಟು ಮಲ್ಕೊಂಡ್ಬಿಟ್ಟೆ. ನಾನಂತೂ ಏನೂ ಮಾಡಿಲ್ಲ, ನನಗೂ ತುಂಬಾ ಟಯರ್ಡ್ ಆಗಿತ್ತು ಎಲ್ಲ ಕೆಲಸ ಮಾಡಿ ಎಷ್ಟಡೇ. ಹಂಗಾಗಿ ನಾನು ಏನು ಮುಟ್ಟಿಲ್ಲ, ಎಲ್ಲ ಹಂಗಂಗೆ ಬಿಟ್ಟು ಮಲ್ಕೊಂಡಿದ್ದೆ. ಈಗ ಎದ್ದೊಳೋದು 11 o'clock ಎದ್ದಿದ್ದೀವಿ. ಇವಾಗ ಬ್ರೇಕ್ಫಾಸ್ಟ್ ಮಾಡಿ ಇದನ್ನೆಲ್ಲ ಕ್ಲೀನ್ ಮಾಡ್ಕೊಬೇಕು. ಬ್ರೇಕ್ಫಾಸ್ಟ್ಗೆ ಬೇಗ ಆಗೋದು ಮ್ಯಾಗಿ ಒಂದೇ ಅಲ್ವಾ, ಬೇರೆದೆಲ್ಲ ತುಂಬಾ ಲೇಟ್ ಆಗುತ್ತೆ. ಹಂಗಾಗಿ ಹೆಗ್ಗು ಮತ್ತು ಮ್ಯಾಗಿನ ಮಾಡಿಕೊಂಡು ಬ್ರೇಕ್ಫಾಸ್ಟನ್ನ ಮಾಡಿಬಿಟ್ಟು ಆಮೇಲೆ ಮನೆ ಕ್ಲೀನ್ ಮಾಡೋಣ ಅಂತ ಅಂದ್ಕೊಂಡ್ವಿ. ಇವರಂತೂ ಲೀವ್ ಇದ್ರೂ ಮನೆಯಲ್ಲಿ ಇವ್ರ ಆಫೀಸ್ ಕೆಲಸ ಮಾತ್ರ ಬಿಡಲ್ಲ, ನನಗೂ ಹೆಲ್ಪ್ ಮಾಡ್ತಾರೆ, ಇಲ್ಲ ಅಂತಲ್ಲ, ನನಗೂ ಸ್ವಲ್ಪ ಸ್ವಲ್ಪ ಹೆಲ್ಪ್ ಮಾಡ್ತಾರೆ, ಅವ್ರ ಕೆಲಸನೂ ಮಾಡ್ಕೊತಾರೆ. ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡೆ, ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಇವಾಗ ಮತ್ತೆ ಲಂಚ್ಗೆ ರೆಡಿ ಮಾಡ್ಕೊಬೇಕು. ಮಟನ್ ಪಲಾವ್ ಮಾಡ್ತೀನಿ ಅಂತ ಹೇಳಿದ್ರು ನನ್ನ ಹಸ್ಬೆಂಡು, ಹೇಗೆ ಮಾಡ್ತಾರೋ ಗೊತ್ತಿಲ್ಲ. ಮೂವಿಗೆ ಬೇರೆ ಹೋಗಬೇಕು, ಟಿಕೆಟ್ ಬೇರೆ ಬುಕ್ ಮಾಡಿದ್ದೀವಿ, ಹಾಗಾಗಿ ಬೇಗನೆ ಇಬ್ರು ಸೇರಿ ಮಾಡಿಕೊಂಡ್ರೆ ಬೇಗ ಆಗುತ್ತೆ ಕೆಲಸ ಅಂತ ಹೇಳಿ ಇಬ್ರು ಸೇರಿ ಮಾಡ್ಕೊತಾ ಇದ್ದೀವಿ. ನಾನೆಲ್ಲ ರೆಡಿ ಮಾಡಿಕೊಡ್ತಾ ಇದ್ದೀನಿ. ಅವ್ರು ಹೇಳಿದ್ರು ನನಗೆ ಸ್ವಲ್ಪ ಹಾನಿಯನ್ನೆಲ್ಲ ಕಟ್ ಮಾಡಿಕೊಡು, ನಾನು ಇದ್ದಿದ್ದೆಲ್ಲ ಮಾಡ್ಕೊತೀನಿ ಅಂತ. ಹಂಗಾಗಿ ನಾನು ಎಲ್ಲ ರೆಡಿ ಮಾಡಿ ಕೊಡ್ತಾ ಇದ್ದೀನಿ. ಅವ್ರಿಗೆ ಗೊತ್ತಿಲ್ಲ ನಾನು ಎಲ್ಲಿ ಏನೇನು ಇಟ್ಟಿರ್ತೀನಿ ಅಂತ, ಗೊತ್ತಾಗಲ್ಲ ಅಲ್ಲ ಅವರಿಗೆ. ಅವ್ರೇನು ಯಾವಾಗಲೂ ಅಡುಗೆ ಮಾಡಲ್ಲ, ಅಪರೂಪಕ್ಕೆ ಯಾವಾಗಲಾದರೂ ಒಂದು ಸರಿ ಮಾಡ್ತಾರೆ. ಸೊ ಅದಕ್ಕೋಸ್ಕರ ನಾನು ಎಲ್ಲನ ರೆಡಿ ಮಾಡಿ ಕೊಡ್ತಾ ಇದ್ದೀನಿ. ಮಟನ್ನ ಬೇಯಿಸ್ಕೊಳ್ಳೋಕ್ಕೆ ಇಲ್ಲಿ ಒಂದು ಕುಕ್ಕರ್ಗೆ ಆಯಿಲ್ನ ಹಾಕೊತಾ ಇದ್ದಾರೆ. ಆಯಿಲ್ ಹಾಕೊಂಡು ಅದ್ರ ಜೊತೆಗೆ 1 spoon ಗರಂ ಮಸಾಲನ ಹಾಕೊಂಡಿದ್ದಾರೆ. ಇದ್ರ ಜೊತೆಗೇ ಶುಂಠಿ ಮತ್ತು ಬೆಳ್ಳುಳ್ಳಿ ಪೇಸ್ಟ್ನ ಹಾಕೊಳ್ಬೇಕು. ಇದನ್ನು ಸ್ವಲ್ಪ ಫ್ರೈ ಮಾಡ್ಕೊಂಡು ಆದಮೇಲೆ ಇದಕ್ಕೆ ಚಿಕ್ಕದಾಗೆ ಕಟ್ ಮಾಡಿರೋ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಇನ್ನೊಂದು ಸ್ವಲ್ಪ ಫ್ರೈ ಮಾಡಿಕೊಂಡು ಮಟನ್ನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ನಾವು ಮಟನ್ಗೆ ಮುಂಚೆನೇ ಅರಿಶಿನ ಹಾಕಿ ಚೆನ್ನಾಗಿ ವಾಶ್ ಮಾಡಿ ಇಟ್ಕೊಂಡಿದ್ವಿ. ಈ ಥರ ಮಾಡೋದ್ರಿಂದ ಅಷ್ಟೊಂದು ಸ್ಮೆಲ್ ಬರಲ್ಲ ಮಟನ್ನು. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಫ್ರೈ ಮಾಡ್ಕೊತಾ ಇದ್ದೀವಿ. ಫ್ರೈ ಮಾಡ್ಕೊಂಡು ಆದಮೇಲೆ ಸ್ವಲ್ಪ ಟರ್ಮರಿಕ್ ಪೌಡರು, ಚಿಲ್ಲಿ ಪೌಡರು ಮತ್ತು ಕೊರಿಯಂಡರ್ ಪೌಡರ್ನ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಲೋ ಫ್ಲೇಮಲ್ಲಿ ಇಟ್ಕೊಬೇಕು, ಇಲ್ಲಾಂದರೆ ಮಸಾಲೆ ಎಲ್ಲ ಸೀದೋಗ್ಬಿಡುತ್ತೆ. ನಾವು ಲೋ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನು ಫ್ರೈ ಮಾಡ್ಕೊಂಡಿದ್ವಿ. ಫ್ರೈ ಮಾಡ್ಕೊಂಡು ಆದಮೇಲೆ ಸೊ ವಾಟರ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಲಿಡ್ನ ಕ್ಲೋಸ್ ಮಾಡಿ 5-6 whistles ಬರ್ಸ್ಕೊಳ್ಬೇಕು.
ಮಟನ್ ಬೇಯುವಷ್ಟರಲ್ಲಿ ಮಸಾಲೆನ ರೆಡಿ ಮಾಡ್ಕೊಳ್ಳೋಣ. ಮಸಾಲೆನ ರೆಡಿ ಮಾಡ್ಕೊಳ್ಳೋದಕ್ಕೆ ಒಂದು ಪಾತ್ರೆನ ಇಟ್ಕೊಂಡಿದ್ದೀವಿ, ಅದಕ್ಕೆ 2 ಸ್ಪೂನು ತುಪ್ಪನ ಹಾಕ್ಕೊಂಡಿದ್ದೀವಿ, ಸ್ವಲ್ಪ ಆಯಿಲ್ನ ಹಾಕ್ಕೊತಾ ಇದ್ದೀವಿ. ಆಯಿಲು ಬಿಸಿ ಆದಮೇಲೆ ಇದಕ್ಕೆ ಸ್ವಲ್ಪ ಗರಂ ಮಸಾಲೆ ಐಟಮ್ಸ್ನ ಹಾಕ್ಕೊಳ್ಳೋಣ. ಚಕ್ಕೆ, ಲವಂಗ, ಎಣ್ಣೆ, ಜಾಪತ್ರೆ, ಸ್ಟಾರ್ ಫ್ಲವರು ಇದನ್ನೆಲ್ಲ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಬೇಕು. ಇದ್ರ ಜೊತೆಗೇನೆ ಸ್ವಲ್ಪ ಆನಿಯನ್ನ ಹಾಕಿ ಫ್ರೈ ಮಾಡ್ಕೊತಾ ಇದ್ದೀವಿ. ಆನಿಯನ್ನು ಬ್ರೌನ್ ಕಲರ್ ಆಗೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಯಾವಾಗ್ಲೂ ಅಷ್ಟೇ, ಪಲಾವ್ ಎಲ್ಲ ಮಾಡಬೇಕಾದ್ರೆ ಆನಿಯನ್ನ ಚೆನ್ನಾಗಿ ಫ್ರೈ ಮಾಡೋದ್ರಿಂದ ತುಂಬಾನೇ ಟೇಸ್ಟ್ ಕೊಡುತ್ತೆ. ಇದ್ರ ಜೊತೆಗೇನೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕಿ ಫ್ರೈ ಮಾಡ್ಕೊಳ್ಳೋಣ. ಆನಿಯನ್ನು ಸ್ವಲ್ಪ ಫ್ರೈ ಆದ ತಕ್ಷಣ ಇದ್ರ ಜೊತೆಗೇನೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕಿ ಫ್ರೈ ಮಾಡ್ಕೊಳ್ಳೋದ್ರಿಂದ ಎರಡೂ ಚೆನ್ನಾಗಿ ಫ್ರೈ ಆಗುತ್ತೆ. ಆನಿಯನ್ನು ಚೆನ್ನಾಗಿ ಬ್ರೌನ್ ಕಲರ್ ಆಗಿದೆ. ಇವಾಗ ಇದಕ್ಕೆ ಒಂದು ಟೊಮೊಟೊನ ಕಟ್ ಮಾಡಿ ಇಟ್ಕೊಂಡಿದ್ವಿ, ಅದನ್ನು ಹಾಕಿ ಫ್ರೈ ಮಾಡ್ಕೊತಾ ಇದ್ದೀವಿ. ಇದನ್ನು ಸ್ವಲ್ಪ ಫ್ರೈ ಮಾಡ್ಕೊಂಡು ಆದಮೇಲೆ ಇದಕ್ಕೆ ಸ್ವಲ್ಪ ಸ್ಪೈಸಸ್ನ ಸೇರಿಸ್ಕೊಳ್ಳೋಣ. ಸ್ವಲ್ಪ ಟರ್ಮರಿಕ್ ಪೌಡರು, ಚಿಲ್ಲಿ ಪೌಡರು ಮತ್ತು ಕೋರಿಯಂಡರ್ ಪೌಡರ್ನ ಸೇರಿಸ್ಕೊತಾ ಇದ್ದೀವಿ. ಇದನ್ನು ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಲೋ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಬೇಕು. ನಾನು ಯಾವಾಗ್ಲೂ ಮಸಾಲೆನ ಫ್ರೈ ಮಾಡಬೇಕು ಅಂತ ಹೇಳಿದ್ರೆ ಲೋ ಫ್ಲೇಮಲ್ಲಿ ಇಟ್ಕೊಂಡೇ ಮಸಾಲೆನ ಹಾಕಿ ಫ್ರೈ ಮಾಡ್ಕೊತೀನಿ. ಮಸಾಲೆನ ಫ್ರೈ ಮಾಡ್ಕೊಂಡು ಆದಮೇಲೆ ಸ್ಟೌನ ಆಫ್ ಮಾಡ್ಕೊಂಡಿದ್ದೀವಿ. ಸ್ಟೌನ ಆಫ್ ಮಾಡ್ಕೊಂಡು ಇದಕ್ಕೆ ಸ್ವಲ್ಪ ಮೊಸರನ್ನ ಹಾಕಿ ಫ್ರೈ ಮಾಡ್ಕೊತಾ ಇದ್ದೀವಿ. ಚೆನ್ನಾಗಿ ಮಿಕ್ಸ್ ಆಗೋ ತನಕ ಮಿಕ್ಸ್ ಮಾಡ್ಕೊಂಡು ಆಮೇಲೆ ಸ್ಟೌನ ಹಚ್ಕೊತಾ ಇದ್ದೀವಿ. ಮಟನ್ ಬೇಯ್ದಿದೆ ಚೆನ್ನಾಗಿ. ಇವಾಗ ಇದನ್ನ ಮಸಾಲೆನ ರೆಡಿ ಮಾಡ್ಕೊಂಡಿದ್ದೀವಲ್ಲ, ಅದಕ್ಕೆ ಇದನ್ನ ಹಾಕಿ ಮಿಕ್ಸ್ ಮಾಡ್ಕೊತಾ ಇದ್ದೀವಿ. ನೀರು ಸಮೇತನೇ ಹಾಕೊಳ್ಬೇಕು. ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀವಿ. ಮಿಕ್ಸ್ ಮಾಡ್ಕೊಂಡು ಆದಮೇಲೆ ಇದಕ್ಕೆ ಗ್ರೀನ್ ಚಿಲ್ಲಿನ ಹಾಕೊತಾ ಇದ್ದೀವಿ. ಒಂದು 4 ಗ್ರೀನ್ ಚಿಲ್ಲಿನ ಹಾಕೊತಾ ಇದ್ದೀವಿ, ಎರಡು ಭಾಗ ಮಾಡಿ. ಇದಕ್ಕೇನೆ ಚಿಕ್ಕದಾಗಿ ಕಟ್ ಮಾಡಿರೋ ಕೊತ್ತಂಬರಿ ಸೊಪ್ಪನ್ನ ಹಾಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಬೇಕು. ಮಿಕ್ಸ್ ಮಾಡ್ಕೊಂಡು ಆದಮೇಲೆ ಅಳತೆಗೆ ತಕ್ಕಷ್ಟು ನೀರನ್ನ ಹಾಕೊತಾ ಇದ್ದೀವಿ. ನಾನು 1.5 ಗ್ಲಾಸು ರೈಸ್ನ ಯೂಸ್ ಮಾಡ್ತಿರೋದ್ರಿಂದ ಮಟನ್ ಬೇಯಿಸಿರೋ ನೀರನ್ನು ಅಳತೆ ಮಾಡಿಕೊಂಡು 1.5 ಗ್ಲಾಸು ನೀರನ್ನ ಯೂಸ್ ಮಾಡ್ತಾ ಇದ್ದೀವಿ. ನಾವು 1/2 ಅವರ್ ಮುಂಚೆನೆ ಬಾಸುಮತಿ ರೈಸ್ನ ಚೆನ್ನಾಗಿ ತೊಳೆದು ನೆನೆಸಿ ಇಟ್ಕೊಂಡಿದ್ವಿ. ಆ ರೈಸ್ನ ಹಾಕಿ ಮಿಕ್ಸ್ ಮಾಡ್ಕೊತಾ ಇದ್ದೀವಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಆದಮೇಲೆ ಇದಕ್ಕೆ ಲಾಸ್ಟಲ್ಲಿ 1/2 ನಿಂಬೆಹಣ್ಣಿನ ಜ್ಯೂಸ್ನ ಹಾಕೊತಾ ಇದ್ದೀವಿ. ನಿಂಬೆಹಣ್ಣು ಜ್ಯೂಸ್ನ ಹಾಕೋದ್ರಿಂದ ರೈಸು ಮುದ್ದೆ ಆಗಲ್ಲ, ತುಂಬ ಚೆನ್ನಾಗಿ ಬರುತ್ತೆ. ಇದನ್ನು ಒಂದ್ಸರಿ ಮಿಕ್ಸ್ ಮಾಡಿಕೊಂಡು ಒಂದು ಲಿಡ್ನ ಕ್ಲೋಸ್ ಮಾಡಿ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು 20 ಮಿನಿಟ್ಸು ಬೇಯಿಸ್ಕೊಂಡ್ರೆ ಮಟನ್ ಪಲಾವ್ ರೆಡಿ ಆಯಿತು. ನೋಡಿ, ಮಟನ್ ಪಲಾವ್ ರೆಡಿಯಾಗಿದೆ. ನನ್ನ ಹಸ್ಬೆಂಡ್ ಮಾಡಿರೋದಲ್ವಾ, ಹೇಗೆ ಮಾಡಿದಾರೋ ಗೊತ್ತಿಲ್ಲ, ಚೆನ್ನಾಗಿರುತ್ತೆ ಅಂತ ಅಂದ್ಕೊಳ್ತೀನಿ. ಯಾಕೆ ಅಂದರೆ ಸ್ಮೆಲ್ಲೆಲ್ಲ ತುಂಬಾ ಚೆನ್ನಾಗಿ ಬರ್ತಿದೆ, ಹಂಗಾಗಿ ಚೆನ್ನಾಗಿದೆ ಅಂತ ಅಂದ್ಕೊಳ್ತೀನಿ. ನಾನು ತಿನ್ಬಿಟ್ಟು ಹೇಳ್ತೀನಿ ಹೇಗಿದೆ ಅಂತ. ನಮಗೆ ಬೇರೆ ತುಂಬಾ ಟೈಮ್ ಆಗ್ತಾಯಿತ್ತು. ಆಲ್ರೆಡಿ ಇಲ್ಲಿ 3:00 ಆಗಿತ್ತು. 4:00 ನಮಗೆ ಮೂವಿ ಟೈಮಿಂಗ್ಸ್ ಇರೋದು, ಅಷ್ಟರಲ್ಲಿ ನಾವು ಊಟ ಮಾಡ್ಕೊಂಡು ಹೊರಡಬೇಕು. ಇವ್ರು ನೋಡಿ, ನಮಗೆ ಟೈಮ್ ಆಗ್ತಿದೆ ಅಂತ ಗೊತ್ತು, ಆದರೆ ಇವ್ರು ತಲೆನೇ ಕೆಡಿಸ್ಕೊಳ್ಳಲ್ಲ. ಯಾವಾಗಲೂ ಸ್ವಲ್ಪ ಟೈಮ್ ಸಿಕ್ಬಿಟ್ರೆ ಲ್ಯಾಪ್ಟಾಪ್ ಮುಂದೆ ಹೋಗಿ ಕೂತ್ಕೊಂಡು ಬಿಡ್ತಾರೆ. ಆಮೇಲೆ ಹೇಳ್ತಾರೆ ನನಗೆ ನೀನು ರೆಡಿ ಆಗಿಲ್ಲ ಅಂತ ಹೇಳಿ. ಲೇಡೀಸ್ಗೆ ಗೊತ್ತಿರುತ್ತಲ್ವಾ ಎಷ್ಟು ಕೆಲಸ ಇರುತ್ತೆ, ಮನೆಯಲ್ಲಿ ಎಲ್ಲ ಕರೆಕ್ಟಾಗಿಟ್ಟು ಹೋಗಬೇಕು, ಇಲ್ಲ ಅಂದರೆ ಮತ್ತೆ ಬಂದು ಎಲ್ಲ ಕೆಲಸ ನಾವೇ ಮಾಡಬೇಕಾಗುತ್ತೆ. ನಾನು ಅದಕ್ಕೋಸ್ಕರ ಏನು ಮಾಡ್ತೀನಿ ಗೊತ್ತಾ, ಎಲ್ಲ ನೀಟಾಗಿ ಇಟ್ಕೊಂಡು ಹೋಗಿಬಿಡ್ತೀನಿ. ನಮ್ಮ ಯಜಮಾನ್ರೂ ಹೆಲ್ಪ್ ಮಾಡ್ತಾರೆ, ಇವರೂ ಸಮ್ ಟೈಮ್ ನನಗೆ ಹೆಲ್ಪ್ ಮಾಡ್ತಾರೆ, ಆದರೆ ಇವ್ರು ಮಾಡೋದು ನನಗೆ ಇಷ್ಟ ಆಗಲ್ಲ, ಹಂಗಾಗಿ ನಾನು ಇವ್ರಿಗೆ ಏನು ಕೆಲಸ ಹೇಳೋಕ್ಕೆ ಹೋಗಲ್ಲ. ಬನ್ನಿ ಇವಾಗ ಊಟ ಮಾಡೋಣ, ರೆಡಿಯಾಗಿದೆ. ಔಟ್ಸೈಡಿಂದ ಗ್ರಿಲ್ನ ತೊಗೊಂಡು ಬಂದಿದ್ರು. ನಾವು ಪಲಾವ್ ಮಾತ್ರ ಮಾಡಿದ್ದಲ್ವಾ, ಇವ್ರಿಗೆ ಒಂದು ತಿಂದರೆ ಸಮಾಧಾನ ಆಗಲ್ಲ, ಹಂಗಾಗಿ ಔಟ್ಸೈಡಿಂದ ಗ್ರಿಲ್ನ ತೊಗೊಂಡು ಬಂದು ಊಟನ ಮಾಡ್ತಾ ಇದ್ದೀವಿ. ಪರವಾಗಿಲ್ಲ, ತುಂಬ ಚೆನ್ನಾಗಿ ಮಾಡಿದ್ದಾರೆ ನಮ್ಮ ಹಸ್ಬೆಂಡು ಪಲಾವ್ನ, ತುಂಬ ಚೆನ್ನಾಗಿ ಆಗಿದೆ. ಏನಾದರೂ ಅರ್ಜೆಂಟ್ ಇದ್ದರೆ ಈ ಥರ ಸಿಂಪಲಾಗಿ ಬೇಗನೆ ಮಾಡ್ಕೊಳ್ಬೋದು, ತುಂಬಾ ಚೆನ್ನಾಗಿರುತ್ತೆ. ಇವರು ರೆಡಿಯಾದರು, ನಾನು ರೆಡಿಯಾಗಿ ಇವಾಗ ಹೊರಡಬೇಕು, ಟೈಮ್ ಆಗಿದೆ. ಆಲ್ರೆಡಿ 3:45 ಆಯಿತು ಟೈಮು, ಇನ್ನು 15 ಮಿನಿಟ್ಸ್ ಇದೆ ಮೂವಿ ಟೈಮಿಂಗು. ಆದರೆ ನಮ್ಮ ಯಜಮಾನ್ರಿಗೆ ಅವ್ರ ಕೆಲಸನೇ ಇಂಪಾರ್ಟೆಂಟು. ನಾನು ರೆಡಿಯಾಗಿರ್ತೀನಿ, ಯಾವಾಗ್ಲೂ ನಾನು ರೆಡಿಯಾಗಿರ್ತೀನಿ, ಆದರೆ ಅವ್ರು ಹೇಳೋದು ಇನ್ನೂ ರೆಡಿನೇ ಆಗಿಲ್ಲ ಅಂತ ಹೇಳ್ತಾರೆ, ಯಾವಾಗ್ಲೂ ಅಷ್ಟೇ. ಇಲ್ಲಂತೂ 4:00 ಆದ್ರೂ ಬಿಸಿಲು ಮಾತ್ರ ಕಡಿಮೆ ಆಗಲ್ಲ, ಲೈಕ್ 1:00 ಥರ ಇದೆ ಇಲ್ಲಿ ಇವಾಗ, ಮಧ್ಯಾಹ್ನ ಥರ ಅನ್ನಿಸ್ತಿದೆ ನನಗೆ.
ನಾವು ರೀಚ್ ಆದ್ವಿ, ಆದರೆ ಬಿಸಿಲು ಮಾತ್ರ ಸಿಕ್ಕಮಟ್ಟ ಇದೆ. ಯಾಕಂದರೆ ಔಟ್ಸೈಡ್ ಬರ್ತೀವಿ ಅಂತ ಅನಿಸುತ್ತೆ, ಅಷ್ಟು ಬಿಸಿಲಿದೆ. ಆದರೆ ಅನಿವಾರ್ಯ ಅಲ್ವಾ ಔಟ್ಸೈಡ್ ಬರೋದು? ನಮಗೆ ಮೂವಿಗೆ ಲೇಟ್ ಆಗಿರೋದ್ರಿಂದ ನಾನು ಬೇಗ ಬೇಗ ಹೋಗ್ತಾ ಇದ್ದೀನಿ. ಇನ್ನೊಂದೇನು ಅಂದರೆ, ಮೂವಿ ಯಾವುದು ಅಂತಾನೆ ನೇಮೇ ಗೊತ್ತಿಲ್ಲ ನನಗೆ. ನಮ್ಮ ಯಜಮಾನರು ಕೇಳಿದ್ರು ಮೂವಿ ಬುಕ್ ಮಾಡ್ತಾ ಇದ್ದೀನಿ ಅಂತ. ನಾನು ಹೇಳಿದೆ ಯಾವುದಾದ್ರೂ ಕನ್ನಡ ಮೂವಿ ಇದ್ದರೆ ಬುಕ್ ಮಾಡು ಅಂತ ಹೇಳಿದೆ. ಅವ್ರು ಹೇಳಿದ್ರು ಕನ್ನಡ ಮೂವಿ ಯಾವುದು ಇಲ್ಲ ಸದ್ಯಕ್ಕೆ, ಮಲಯಾಳಂ ಮೂವಿ ಇದೆ ಅದನ್ನು ಬುಕ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರು. ಓಕೆ ಅಂತ ಹೇಳಿ ನಾವು ರೀಚ್ ಆದ್ವಿ. ನಾನು ಕನ್ನಡ ಮೂವಿ ಅಂತ ಇಲ್ಲಿ ನೋಡಿದ್ದು ಲಾಸ್ಟು ಪುನೀತ್ ರಾಜ್ಕುಮಾರ್ದು. ಗಂಧದ ಗುಡಿ ಮತ್ತು ಜೇಮ್ಸ್ ಎರಡೂ ದುಬೈಯಲ್ಲೇ ನೋಡಿದ್ದು, ಅದಾದಮೇಲೆ ಕನ್ನಡ ಮೂವಿ ನೋಡೇ ಇಲ್ಲ. ಮಲಯಾಳಂ ಮೂವಿ ಹಾಕ್ತಿರ್ತಾರೆ, ಯಾಕೆ ಅಂದರೆ ಇಲ್ಲಿ ಜಾಸ್ತಿ ಮಲಯಾಳೀಸ್ ಇರೋದ್ರಿಂದ ಮಲಯಾಳಿ ಮೂವಿ ಹಾಕ್ತಿರ್ತಾರೆ. ಈ ಮೂವಿ ನೇಮ್ ಬಂದು AARM ಅಂತ, ಮಲಯಾಳಂ ಮೂವಿ. ನಾನು ಲಾಸ್ಟ್ ಮೂವಿ ನೋಡಿದ್ದು ಪ್ರೇಮಲು ಮೂವಿ ನೋಡಿದೆ, ಮತ್ತು ಹಾಡು ಜೀವಿತಮ್ ಅಂತ ಒಂದು ಮೂವಿ ನೋಡಿದೆ. ಹಾಡು ಜೀವಿತಮ್ ಅಂತ ಮಲಯಾಳಂ ಮೂವಿ ಅದಂತೂ ತುಂಬಾ ಚೆನ್ನಾಗಿದೆ. ಅದು ಕನ್ನಡದಲ್ಲೂ ಡಬ್ಬಿಂಗ್ ಆಗಿದೆ. ಆಲ್ಮೋಸ್ಟು ನೀವೆಲ್ಲ ನೋಡಿರ್ತೀರ ಅಂತ ಅಂದ್ಕೊಳ್ತೀನಿ, ಅದು ರಿಯಲ್ ಸ್ಟೋರಿ. ಕನ್ನಡ ಮೂವಿ ನೋಡಬೇಕು ಅನಿಸಿದ್ದು ನಿಜ. ಆದರೆ ಇನ್ನೊಂದು ಖುಷಿ ವಿಷಯ ಅಂದರೆ, ಈ ಮೂವಿಯಲ್ಲಿ ಕನ್ನಡ ಆಕ್ಟರ್ ಪ್ರಮೋದ್ ಶೆಟ್ಟಿ ಕೂಡ ಒಂದು ಪಾತ್ರನ ಮಾಡಿದ್ದಾರೆ, ಇನ್ಸ್ಪೆಕ್ಟರ್ ಪಾತ್ರ. ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಅವರು ಒಂದು ಡೈಲಾಗ್ ಕೂಡ ಹೊಡಿತಾರೆ, ಕನ್ನಡದಲ್ಲೇ ಡೈಲಾಗ್ ಹೊಡಿತಾರೆ. ನನಗಂತೂ ತುಂಬಾ ಖುಷಿ ಆಯಿತು ಅವ್ರ ಡೈಲಾಗ್ ಹೊಡಿಯುವಾಗ. ಅದರಲ್ಲೂ ನಮ್ಮ ಕನ್ನಡದವ್ರು ಮಾಡಿದ್ದಾರೆ ಅಂದರೆ ನನಗಂತೂ ತುಂಬಾ, ಅವ್ರು ಮಾಡಿರೋದ್ರೂ ತುಂಬಾ ಖುಷಿ ಕೊಡ್ತು. ಮೂವಿನೂ ಅಷ್ಟೇ ತುಂಬಾ ಚೆನ್ನಾಗಿದೆ, ಅವರು ಕೂಡ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಮೂವಿ ನೋಡಿಕೊಂಡು ಇವಾಗ ಮನೆಗೆ ಹೋಗ್ತಾ ಇದ್ದೀವಿ. ನಮ್ಮ ಯಜಮಾನ್ರ ಬರ್ತಡೆ ಇಲ್ಲಿಗೆ ಮುಗಿಯುತ್ತೆ. ಇವಾಗ ಮನೆಗೆ ಹೋಗಿ ರೆಸ್ಟ್ ತೊಗೊಳ್ಬೇಕು, ಬೆಳಿಗ್ಗೆಯಿಂದ ತುಂಬಾ ಟಯರ್ಡ್ ಆಗಿದೆ. ತುಂಬಾ ಎಂಜಾಯ್ ಮಾಡಿದ್ವಿ ಇವತ್ತು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ನ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.